ಎಸ್. ನೆಕ್ಸ್ಟ್ ಮುಂದಿನ ವಿಧಾನಸಭಾ ಕ್ಷೇತ್ರ ಔರಾದ್ ವಿಧಾನಸಭಾ ಕ್ಷೇತ್ರ, ಪ್ರಭು ಚವ್ಹಾಣ್ MLA ಜೊತೆಗೆ ಮಂತ್ರಿಯೂ ಹೌದು BJPಯಿಂದ. ಸೊ ಅವ್ರಿಗೆ ಟಿಕೆಟ್, ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಸದ್ಯಕ್ಕೆ BJPಯಲ್ಲಿ. ಇನ್ನು ಕಾಂಗ್ರೆಸ್ಸಿಂದ ಭೀಮರಾವ್ ಶಿಂದೆ, ಅರವಿಂದ್ ಕುಮಾರ್ ಅರಳಿ, ಸೊ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಯಾರಿಗೆ ಸಿಗಬಹುದು ಟಿಕೆಟ್ ಅನ್ನೋ ನೋಡಬೇಕು. ಇಬ್ಬರು ತುಂಬ ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ತಿದ್ದಾರೆ, ಭೀಮರಾವ್ ಶಿಂದೆ ಜೊತೆಗೆ ಅರವಿಂದ್ ಕುಮಾರ್ ಅರಳಿ. ಸೊ ಯಾರಿಗೆ ಟಿಕೆಟ್ ಆಗಬಹುದು ಅಂತ. ಬಟ್ ಈ ಕ್ಷೇತ್ರ ಪ್ರಭು ಚವ್ಹಾಣ್ ಸ್ವಲ್ಪ ಫುಲ್ಲು ಹಿಡಿತಕ್ಕೆ ತಗೊಂಡಂತೆ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಕ್ಯಾಸ್ಟ್ ಇಕ್ವೇಷನ್ ಹಳೇದನ್ನ ಮರೆಯಬಾರದು. ಹೌರಾದಲ್ಲಿ ಪ್ರಭು ಚವ್ಹಾಣ್ ಗೆಲ್ಲ ಕಾರಣ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರು ಏನು ಬಿಟ್ಟು ಹೋದ್ರು, ನಂತರ ಬಿಡಿ ಅದ್ ಬೇರೆ ಕತೆ, ಹೆಲ್ಪ್ ಆಗಿತ್ತು. ಲಂಬಾಣಿ ಪ್ಲಸ್ ಲಿಂಗಾಯತ ಈಕ್ವೇಷನ್ಸ್ ಇದೆಯಲ್ಲ, ಅದು ವರ್ಕೌಟ್ ಆಗ್ತದೆ. ಮನುಷ್ಯ ಕಳನೆ ಗೊತ್ತಿರಲ್ಲ, ಮಿನಿಸ್ಟರ್ ಆಗಿದ್ರು, ಈಗಲೂ ಅಲ್ಲಿ ಹೋದ್ರೆ ಲಂಬಾಣಿ ಎಲ್ಲ ಮಾತಾಡ್ತಾರೆ ಅವರು. ಮಾತಾಡ್ಲಿ ಪಾಪ ಅಲ್ಪ ಯಾರು ಲೋಕ, ಅಲ್ಲಿನ ಸ್ಥಳೀಯ ಲ್ಯಾಂಗ್ವೇಜ್ ಅವರು ಮಾತೃಭಾಷೆ ಮಾತಾಡ್ಲಿ, ತೊಂದ್ರೆ ಏನಿಲ್ಲ, ಸೆಕೆಂಡಲ್ಲಿ ಕನ್ನಡ ಮಾತಾಡ್ರಪ್ಪ ಅಂತ ಹೇಳ್ತಾರೆ ಅಷ್ಟೇ, ಮಾಡ್ಬೇಕಷ್ಟೇ. ಬಟ್ ಏನು ಅಲ್ಲಿ ಕೊಡೋದು ಕೊಡೋದಾರ, ಅಲ್ಲಿ ಪಿ ರಾಜೀವ್ ಕೊಟ್ಟಿದ್ರಾಗಿರಲ್ಲಪ್ಪ, ಸಮುದಾಯ ಕೊಡಬೇಕು ಅಂತ ಅನ್ಸಿದ್ರು ಮಿನಿಸ್ಟರ್ನ. ಹೆಂಗಾರ ಹೋಗ್ಲಿ ಅವ್ರ ಪಾರ್ಟಿ ಅಣ್ಣವರ ಇಲ್ಲ ಸ್ವಲ್ಪ ಇರಿರಲ್ವಾ, ಅದಕ್ಕೆ ಅವ್ರಿಗೆ BJPಲಿ ಬೆಳೆಯರ್ಗಿಂತ ಬೆಳೆಯವ್ರ ಕಂಡ್ರೆ ಉರಿ ಜಾಸ್ತಿ ಅಂತೆ. ಹಾಗಾಗಿ ಯಾರು ಕೊಡ್ತೀರಿ ಸರ್ ಅವ್ರ ಅಣ್ಣವರ? ಈಗ ಅವರ BJP ಫೆಬ್ರವರಿ ಸರ್ವೆಯಲ್ಲೂ ಕೂಡ BJPಯ ಪ್ರಭು ಚವ್ಹಾಣ್ ಕಾಯ್ದುಕೊಂಡಿದ್ದಾರೆ. ಒಟ್ಟಾರೆ ಬೀದರ್ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೀದರ್ ದಕ್ಷಿಣ ಹಾಗೆ ಹೌರಾದ್ನಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹುಮ್ನಾಬಾದ್, ಬೀದರ್ ನಗರ ಹಾಗೆ ಬಾಲ್ಕಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಸವ ಕಲ್ಯಾಣದಲ್ಲಿ ಮಲ್ಲಿಕಾರ್ಜುನ ಕೋಬಾ ಎಂಟ್ರಿಯ ಪರಿಣಾಮ JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಒಟ್ಟಾರೆ ಬೀದರ್ ಜಿಲ್ಲೆಯಲ್ಲಿ 2 BJP, 3 ಕಾಂಗ್ರೆಸ್, 1 JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಏನು ಮುಂದಿನ ಜಿಲ್ಲೆ ಕಡೆ ಹೋಗೋಣ? ಎಸ್. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.